ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಅಂದ್ರೆ ನಾವಿಬ್ರು ಎಷ್ಟು ದಿವಸ ಬದುಕ್ತೀವ? ಆಮೇಲೆ ನಮ್ಮಿಬ್ರು ಫೋಟೋ ಮುಂದೆ ನಿಂತ್ಕೊಂಡು ನಮ್ ನಿಮ್ ಜೊತೆ ಕಾಲ ಕಳಿಬೇಕಾಯ್ತು, ಅಪ್ಪ ಅಮ್ಮ ಐ ಜಸ್ಟ್ ಮಿಸ್ ಯು ಅಂತ ಕೊರ್ಗೋ ಬದಲು ಈಗಲಾದ್ರೂ ನಮ್ ಜೊತೆ ಸ್ವಲ್ಪ ಕಾಲ ಕಳೆದ್ರೆ ನಮಗೂ ಖುಷಿ ಸಿಗುತ್ತೆ. ನಾನು ಹೇಳಿದ್ಮೇಲೆ ಮುಗಿದು, ಇಲ್ಲಾಂದ್ರೆ ಹೇಳ್ಬಿಡು, ನಾವಿಲ್ಲಿಂದ ಹೋಗ್ತೀವಿ. ಹೊಸ ಮನೆ ಸಿಕ್ಕಿರೋ ಖುಷಿಗೆ ನಾನು ನೋಡ್ಲೇಬೇಕು ಅಂತಂದ್ರು, ಅದಕ್ಕೆ ಕರ್ಕ ಬಂದೆ. ಒಳ್ಳೇದಾಯ್ತು ಬಿಡ್ಬೇಡಿ. ನೋಡಿ ಸಾವ್, ನಮ್ಮ ಸುಬ್ಬವನ್ ಅಂತ ಹೆಂಡತಿ ಸಿಕ್ಕಿರೋದು ನಿಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಈ ಮಗುವಿಂದಾನೆ ಇವತ್ತು ಈ ಹುಸಿ ಉಸಿರಾಡ್ತಾ ಇರೋದು. ಕಂಡ್ರ ಕಷ್ಟಕ್ಕಾಗೋ ಹೆಣ್ಮಗಳು ತನ್ನ ಗಂಡ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ಹೇಳಿ? ಪುಣ್ಯ ಮಾಡಿದಿರಿ ನೀವು ಇಂಥ ಹೆಂಡತಿ ಪಡೆಯೋಕೆ. ಈಗ ಕಾರಲ್ಲಿರೋದು ಶಿಫ್ಟ್ ಮಾಡೋಣ. ಅದಕ್ಕೇನಂತೆ ಬನ್ನಿ. ಅಯ್ಯೋ ಕಾಕ, ನೀವ್ ಯಾಕೆ ಸುಮ್ಕೆ ತೊಂದ್ರೆ ತಕತೀರಾ? ಎಲ್ಲ ಕೆಲ್ಸನು ನಾನು ಒಬ್ನೇ ಮಾಡ್ತೀನಿ ಅಂತ ನನ್ನ ಗಂಡ ಪ್ರೀತಿಯಿಂದ ಇಲ್ಲಿಗೆ ಬಂದವ್ರೆ. ನೀವು ಕೀ ಕೊಡಿ ಅಷ್ಟೇ ಸಾಕು, ಎಲ್ಲ ನಾವೇ ನೋಡ್ಕತೀವಿ. ಆಹಾ, ಗಂಡ ಅಂತಿದ್ರೆ ಹೀಗಿರಬೇಕಪ್ಪ. ನಿಮಗೆ ನನ್ನಿಂದ ಏನಾದ್ರೂ ಸಹಾಯ ಬೇಕಿದ್ರೆ ಒಂದು ಕೂಗು ಹಾಕಿ ಬಂದ್ಬಿಡ್ತೀನಿ. ಬರ್ತೀನಿ. ಆಯ್ತು ಕಾಕ. ಅಂದಂಗೆ ನಾಳೆಗೊಂದು ಪೂಜೆ ಇಟ್ಕೊಂಡಿದ್ದೀವಿ. ನಿಮ್ಮ ಮನೇಲಿ ದೇವ್ರ ಪೂಜೆ ಇಟ್ಕೊಂಡ್ರೆ ನಿಮ್ಗೇನು ಬೇಸರ ಇಲ್ಲ ಅಲ್ವಾ? ದೇಖೋ ಬೇಟಿ, ನೀನು ನಿನ್ನ ರಕ್ತ ಕೊಟ್ಟು ನನ್ನನ್ನು ಕಾಪಾಡಿದೆ. ಆ ರಕ್ತದಲ್ಲಿ ಜಾತಿ ಭೇದ ಇಲ್ಲ ಅಂದಮೇಲೆ ನಮ್ಮನ್ನು ಸೃಷ್ಟಿ ಮಾಡೋ ದೇವರಲ್ಲಿ ಜಾತಿ ಭೇದ ಇರ್ತಮ್ಮ. ನೀವು ಪೂಜೆನ ಆರಾಮಾಗಿ ಮಾಡ್ಕೊಳ್ಳಿ, ಆ ದೇವರು ನಿಮ್ಮಿಬ್ಬರು ಚೆನ್ನಾಗಿಟ್ಟಿರಲಿ. ಆಯ್ತು ಕಾಕ, ಬರ್ತೀನಿ. ರೇತಿ ಅವರೇ, ಅದಕ್ಕೆ ಹೊರಟ್ರಂತ ನೀವೇನಾದ್ರೂ ಫೋನ್ ಮಾಡಿದ್ರಾ? ಎಷ್ಟೊತ್ತಿಗೆ ಬರ್ತಾರಂತೆ? ಆನಂದ್ ಅವರೇ, ನಾನು ಆಗ್ಲೇನೆ ಕಾಲ್ ಮಾಡಿದ್ದೆ, ಅವರೆಲ್ಲ ಹೊರಟಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲರೂ ಬಂದ್ಬಿಡ್ತಾರೆ. ಸರಿ. ಸುಬ್ಬಲಕ್ಷ್ಮಿ ಎಲ್ಲ ತಗೊಂಡಿದ್ದೀನಮ್ಮ, ಏನು ಮರ್ತಿಲ್ವಾ? ಇಲ್ಲ. ಅಯ್ಯೋ, ಆಮೇಲೆ ನೀನು ಅದು ತಗೊಂಡ್ ಬಂದಿಲ್ಲ ಇದು ತಗೊಂಡ್ ಬಂದಿಲ್ಲ ಅಂತ ಕೊರಗಬೇಡ, ಎಲ್ಲ ಚೆಕ್ ಮಾಡ್ಕೊಂಬಿಡಿ ಈಗ್ಲೇನೆ. ಎಲ್ಲ ತಗೊಂಡಿರು. ಅಯ್ಯವ್ವಾ, ಪಂಚ ಉಟ್ಕೊಂಡು ಸಲ್ಯ ಓದ್ಕೊಂಡು ಅದೆಷ್ಟು ಚಂದ ಕಾಣಿಸ್ತೀಯಪ್ಪ, ನನ್ ಕಣ್ಣೇ ಬಿದ್ಬಿಡ್ತದೆ ನಿಂಗೆ. ಏನ್ ಚಂದಮ್ಮ ಇದು, ಈ ಅವತಾರದಲ್ಲೇ ಬರ್ಬೇಕಾ? ಪ್ಯಾಂಟ್ ಶರ್ಟ್ ಹಾಕೊಂಡೇ ನಡೀತಾಯ್ತಪ್ಪ. ಹೌದಪ್ಪ, ನಿನ್ನ ಹೆಂಡತಿನು ಪ್ಯಾಂಟ್ ಶರ್ಟ್ ಹಾಕಿದ್ರೆ ನಡೀತಿತ್ತಲ್ವಾ ಅಪ್ಪ? ಅಪ್ಪ ಅಂತೆ ನೋಡ, ಯಾರ್ಯಾರು ಯಾವಾಗ ಯಾವಾಗ ಎಲ್ಲೆಲ್ಲಿ ಹೇಗೆ ನಡ್ಕೋಬೇಕು ಅಂತ ಕೆಲವು ಕಟ್ಟುಪಾಡುಗಳು ಇರ್ತದೆ, ಹಂಗೆ ನಡ್ಕೋಬೇಕು. ಪೂಜೆಗೆ ಪ್ಯಾಂಟ್ ಹಾಕೊಂಡ್ಬಂದ್ಬಿಡ್ತಾನಂತೆ ಪ್ಯಾಂಟು. ಅಯ್ಯೋ, ಹೋಗಿ ತಂದು ಸುಬ್ಬಮ್ಮ, ಯಾರ್ಯಾರಿಗೆ ಹೇಳ್ಬೇಕು ಎಲ್ಲರಿಗೂ ಹೇಳಿದ್ದೆ ತಾನೆ? ಆಂಟೆ, ಎಲ್ರಿಗೂ ಹೇಳಿವ್ನಿ. ಆನಂದಣ್ಣ ಈಗಾಗ್ಲೆ ಅಲ್ಲಿಗೆ ಬಂದು ನಮಗೋಸ್ಕರ ಕಾಯ್ತವ್ರಂತೆ. ತಿಳ್ಕೊಳ್ಳಲೇ, ನೆರೆ ಹೊರೆಯವ್ರಿಗೆ ಇರೋ ಕಾಳಜಿ ನಮ್ಮ ಮನೆಯವ್ರಿಗೆ ಇಲ್ಲ. ನಡಿಯಮ್ಮ ಹೋಗೋಣ, ಬಾರೋ ಪಂಚೆ ಹಿಡ್ಕೊಂಬ ಉದುರೋದಾತು. ಮಾವ ಏನಮ್ಮ? ಇಲ್ಲ ಬನ್ನಿ. ಮಾವ, ನೀವಿ ಬಟ್ಟೆಲಿ ಮದ್ವೆಯಲ್ಲಿ ಹೆಂಗ್ ಕಾಣಿಸ್ತಿದ್ರು ಹಂಗೆ ಕಾಣಿಸ್ತಿದ್ದೀರಾ. ನೋಡೋಣ. ನನ್ಗೆ ಅದೆಲ್ಲ ಗೊತ್ತಿಲ್ಲ, ನಾನು ನಿನ್ನ ಜೊತೆ ಬರ್ತಾ ಇದ್ದೀನಿ ಅಷ್ಟೇ. ನಾನು ನಿನ್ನ ಜೊತೆ ಬಂದರೆ ನೀನು ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲೇ ಇರು. ಫೈನ್.
ಜಡ್ಜಸ್, ನಿಮ್ಮ ಸ್ಕೋರ್ಸ್ ಪ್ಲೀಸ್. ದ್ವೇಷ ಕಾರ್ಲಿಕ್ಕೆ ಶುರು ಮಾಡ್ಯಾಳ. ಲಗ್ನಾದ ಮಾರನೇ ದಿವಸದಿಂದಾನ ವಾಡೆದವರು ಇಲ್ಲಿ ತನಕ ಪಾಲಿಸ್ಕೊಂಡು ಬಂದಿರೋ ಪದ್ಧತಿನೆಲ್ಲ ತೆಗೆದು ಹಾಕಿದ್ಲು. ನೀವೇನು ಚಿಂತೆ ಮಾಡಡಿ ಅಜ್ಜಮ್ಮ, ವಾಡೆನ ನಾನ್ ಮುಂದೆ ನಿಂತ್ ನಡೆಸ್ತೆ, ನಾನ್ ಕಾಪಾಡ್ತೆ. ನಾನು ಗೊರಕೆ ಹೊಡ್ಕೊಂಡು ಮನೆ ಕಬಿಟ್ಟೆ ಅನ್ಕೊಂಡ್ರ ಸುಮ್ಕೆ ಬಸ್ಸಿ ನಾಟಕ ಮಾಡಿದೆ ಅಷ್ಟೇಯ. ದೇವಸ್ಥಾನ ಇಲ್ಲೇ ಇದ್ದಿದ್ದು, ಇವಾಗ ಕಾಣ್ತಾ ಇಲ್ವಲ್ಲ. ವೀರಣ್ಣ ನೋಡ್ಕೊಂಡು ಬಂದಿದೀವೋ ಅಥವಾ ಇಲ್ಲಿ ದೇವಸ್ಥಾನ ನೋಡ್ಕೊಂಡು ಬಂದಿದೀವೋ? ಏ ಹುಚ್ಚಿ, ನಿನ್ ಕಣ್ಮುಂದೇನೆ ಇದಾರಲ್ಲ ಹಿರಣ್ಮಯ. ಆ ಹುಡುಗಿ ಏನ್ ಮಾಡ್ಬೇಕು? ಅವಳು ಕೊಟ್ಟಿರೋ ಮಾತನ್ನ ಮರಿಬಾರ್ದು, ಮಾಡಿರೋ ಆಶೀರ್ವಾದನ ಉಳಿಸ್ಕೋಬೇಕು. ನನ್ನ ಸೊಸೆಯ ಮುತ್ತೈದೆ ತನಕ್ಕೆ ನಿನ್ನಿಂದ ಯಾವುದೇ ಅಪಾಯ ಬರಬಾರ್ದು. ಯಾಕೆ ಅಂದ್ರೆ ನನ್ನ ಮಗನ್ನ ಬಲಿ ತಗೊಳಕ್ಕೆ ನಿಂತಿರೋ ನಾಗಿನಿ ನೀನೇ. ನಾಗಿನಿ, ನಾಗಿನಿ ನೀನೇ, ನೀನೇ. ಇದು ಎಲ್ರಿಗೂ ಇಂಪಾರ್ಟೆಂಟ್ ಆಗಿಲ್ಲದೇ ಇರ್ಬೋದು, ಆದರೆ ಪ್ರಭಾ, ವಿದ್ಯಾ ಆ್ಯಂಡ್ ಅಫ್ಕೋರ್ಸ್ ವಿನೂಗೆ ಭಾಳ ಇಂಪಾರ್ಟೆಂಟು ಮತ್ತು ಸಂಬಂಧಪಟ್ಟ ವಿಷಯ. ನನಗೂ ಅವರಿಬ್ಬರಿಗೂ ಸಂಬಂಧಪಟ್ಟಿರೋ ವಿಷಯ. ಏನಿದು, ನಿಂಬೆ ಹಣ್ಣಿಗೆ ಕುಂಕುಮ ಹಚ್ಚಿಟ್ಟಿದ್ಯಾ? ಮಾಟ ಮಂತ್ರ ಮಾಡಿಸ್ತಿದ್ಯಾ? ರಕ್ತ ಕಕ್ಕಿ ಸಾಯೋ ಥರನ? ನಿನ್ ಥರ ಹುಚ್ಚಿ ಆಗಲಿ ಅಂತ ಮಾಟ ಮಾಡಿಸಿ ನನ್ನ ಮಗಳನ್ನ ಸಾಯಿಸೋ ಉದ್ದೇಶ ನಿನ್ಗೇನಾದರೂ ಇದೆಯಾ ಹೇಳ್ಬಿಡು. ಆ ಚೀಟಿಲಿ ಏನಿದೆ ಅಂತ ನೀನೇ ಓದೇಳು. ಯಾಕಮ್ಮ ಸುಮ್ಮನೆ ಆಗ್ಬಿಟ್ಟೆ? ಅಂಥದ್ದೇನಿದೆ ಆ ಚೀಟಿಲಿ, ಕೊಡಿಲಿ.